ಎಲ್ರಿಗೂ ನಮಸ್ಕಾರ ಇವತ್ತಿನ ಕರೆಂಟ್ ಅಫೇರ್ ಒಳಗೆ ಎಲ್ರಿಗೂ ಸ್ವಾಗತ ನೋಡಿರಿ ಇವತ್ತು ಜನವರಿ ಆರು ಇವತ್ತರಿಂದ ಜನವರಿ ಎಂಟರವರೆಗೆ ಹಾವೇರಿಯಲ್ಲಿ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮೂರು ದಿನಗಳ ಕಾಲ ಇದೆ ಇನ್ನು ಮೊದಲೇ ಪಾಯಿಂಟ್ ನೋಡೋದಾದರೆ ಬೆಂಗಳೂರು ಮೈಸೂರು ಮಧ್ಯೆ ನೂರು ಹದಿನೇಳು ಕಿಲೋಮೀಟ್ರ್ ಉದ್ದದ ದಶಪಥ ಅಂದರೆ ಟೆನ್ ಲೈನ್ ಅಂಥೇಳಿ ಟೆನ್ ಲೈನ್ ಹೆದ್ದಾರಿ ಕಾಮಗಾರಿಯನ್ನು ಚಾಲ್ತಿಯಲ್ಲಿದೆ ಅದನ್ನು ವೀಕ್ಷಣೆ ಮಾಡಿದ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಈ ವರ್ಷದ ಫೆಬ್ರವರಿಯಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ ಇನ್ನು ದೇಶದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂಥೇಳಿ ಎಕ್ಸಾಂಪಲ್ ಕೇಳಿದರೆ ಎನ್ ಎಚ್ ಫೋರ್ ಅದರ ಮೊದಲ ಹೆಸರು ಎನ್ ಎಚ್ ಸೆವೆನ್ ಆಗಿದೆ ಇದು ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ತಮಿಳುನಾಡಿನ ಕನ್ಯಾಕುಮಾರಿವರೆಗೂ ಕನೆಕ್ಟ್ ಮಾಡುತ್ತದೆ ನೆಕ್ಸ್ಟ್ ಪಾಯಿಂಟ್ ಮೈಕ್ರೋಸಾಫ್ಟ್ ಸಿ ಇ ಒ ಅವರು ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿದ್ದಾರೆ ನೋಡಿರಿ ಮೈಕ್ರೋಸಾಫ್ಟ್ ಸಿಇಒ ಯಾರು ಅಂತೇಳಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಸತ್ಯನಾದೆಲ್ಲ ಇವರ ಹೆಸರನ್ನ ನೆನ್ಪಿಟ್ಟ್ರಿ ಇವರು ಮೈಕ್ರೋಸಾಫ್ಟ್ ಫ್ಯೂಚರ್ ರೆಡಿ ಶೃಂಗಸಭೆಯಲ್ಲಿ ಭಾಗಿಯಾಗ್ತಾರೆ ಬೆಂಗಳೂರಲ್ಲಿ ನಡೆದಿತ್ತು ಮೈಕ್ರೋಸಾಫ್ಟ್ ಫ್ಯೂಚರ್ ರೆಡಿ ಶೃಂಗ ಶೃಂಗಸಭೆ ಅಲ್ಲಿ ಒಂದು ಒಪ್ಪಂದ ಮಾಡ್ಕೊತಾರೆ ಯಾರ್ಯಾರು ಮಧ್ಯಪ್ಪ ಅಂದರೆ ಇಸ್ರೋ ಮತ್ತು ಮೈಕ್ರೋಸಾಫ್ಟ್ ಒಪ್ಪಂದ ಮಾಡ್ಕೊಂಡತೆ ಇದು ಎಕ್ಸಾಮಲ್ ಕೇಳೋದಾಗಿರುತ್ತೆ ಈ ಒಪ್ಪಂದಗಳು ಏನಕ್ಕೆ ಎರಡು ಒಪ್ಪಂದ ಮಾಡ್ಕೋಪ್ಪ ಅಂದರೆ ಭಾರತದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದ ಸ್ಟಾರ್ಟಪ್ ಸ್ಟಾರ್ಟಪ್ಗಳ ಬೆಳವಣಿಗೆಗೆ ಉತ್ತೇಜನ ನೀಡಲು ಇವು ಸಹಾಯ ಮಾಡ್ತವೆ ಅಂಥೇಳಿ ಒಪ್ಪಂದ ಮಾಡ್ಕೊಂಡದೆ ನೆಕ್ಸ್ಟ್ ಪಾಯಿಂಟ್ ನೋಡಿದ್ರೆ ನಾಳೆ ಅಂದರೆ ಇವತ್ತು ಮುಖ್ಯ ಕಾರ್ಯ ಕಾರ್ಯದರ್ಶಿಗಳ ರಾಷ್ಟ್ರಮಟ್ಟದ ಎರಡನೇ ಸಮಾವೇಶ ಇದೆ ಎಲ್ಲ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಕಾರ್ಯದರ್ಶಿಗಳ ರಾಷ್ಟ್ರಮಟ್ಟದ ಸಮಾವೇಶ ಇದು ಅಧ್ಯಕ್ಷತೆ ನೋಡಿರಿ ಪ್ರಧಾನಿ ನರೇಂದ್ರ ಮೋದಿಯವರು ವಹಿಸ್ತಾ ಇದ್ದಾರೆ ಇದ್ರ ಬಗ್ಗೆ ನಾಳೆ ಆರ್ಟಿಕಲ್ ನಾಳೆ ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಬರುತ್ತೆ ಇನ್ನು ಸ್ಥಳ ನೋಡಿದ್ರೆ ನವದೆಹಲಿ ಮೊದಲ ಸಮಾವೇಶ ಎಲ್ಲಿ ಜರುಗಿತಪ್ಪ ಅಂದರೆ ಧರ್ಮಶಾಲಾ ಅದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರ್ತದೆ ಉದ್ದೇಶ ಏನಪ್ಪ ಅಂದರೆ ಉದ್ಯೋಗ ಸೃಷ್ಟಿಯಿಂದ ಭಾರತದ ಗುರಿ ಸಾಧನೆಗೆ ಭದ್ರ ಬುನಾದಿಯ ಉದ್ದೇಶನೂ ಹೊಂದಿದೆ ಇನ್ನು ಮುಖ್ಯ ಕಾರ್ಯದರ್ಶಿ ಅಂದರೆ ಚೀಫ್ ಸೆಕ್ರೆಟರಿ ಅಂತ ಕರೀತಾರೆ ಇವಾಗ ಪ್ರಸ್ತುತ ನಮ್ಮ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ಯಾರಿದ್ದಾರೆ ಅಂತ ಹೇಳಿ ನೆನ್ಪಿಟ್ಟಲ್ರಿ ವಂದಿತಾ ಶರ್ಮಾ ಅವರಿದ್ದಾರೆ ಇವ್ರ ಹೆಸರು ಎಕ್ಸಾಮಲ್ಲಿ ಕೇಳ್ಬೋದಾಗತ್ತೆ ಇವರು ಮೂವತ್ತೊಂಬತ್ತನೇ ಮುಖ್ಯ ಕಾರ್ಯದರ್ಶಿ ಅವರಾಗಿದ್ದಾರೆ ಸಿ ಎಸ್ ಅಂದರೆ ಚೀಫ್ ಸೆಕ್ರೆಟ್ರಿ ಅಂತ ಒಟ್ಟು ನಾಲ್ಕು ಜನ ಮಹಿಳೆಯರು ಇವಾಗ ಚೀಫ್ ಸೆಕ್ರೆಟರಿ ಆದಂಗೆ ಅವರಲ್ಲಿ ನಾಲ್ಕನೇ ಅವರು ನಾಲ್ಕನೇ ಮಹಿಳಾ ಸಿ ಎಸ್ ಆಗಿದ್ದಾರೆ ಇನ್ನು ಮೂವರ ಹೆಸರನ್ನು ಕೂಡ ನೆನ್ಪಿಟ್ಕೊಳ್ರಿ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿರಿ ಜಗತ್ತಿನ ಎತ್ತರದ ಯುದ್ಧ ಭೂಮಿ ಎಂದೇ ಕರೆಯಲಾಗುವ ಸಿಯಾಚಿನ್ ನ ನೀರ್ಗಲ್ಲಿನಲ್ಲಿ ಇದೇ ಮೊದಲ ಬಾರಿಗೆ ಭಾರತೀಯ ಸೇನೆ ಮಹಿಳಾ ಅಧಿಕಾರಿಯೊಬ್ಬರನ್ನು ನಿಯೋಜಿಸಿದೆ ಆ ಮಹಿಳಾ ಅಧಿಕಾರಿ ಮೊದಲ ಮಹಿಳಾ ಅಧಿಕಾರಿ ಯಾರಪ್ಪ ಅಂದರೆ ಕ್ಯಾಪ್ಟನ್ ಶಿವ ಅವರು ಇವ್ರ ಹೆಸರನ್ನ ಕೂಡ ನೆನ್ಪಿಡ್ರಿ ಅತಿ ಎತ್ತರದ ಯುದ್ಧಭೂಮಿ ಯಾವುದಪ್ಪ ಅಂತೇಳಿ ಸಿ ಎಚ್ ಎಕ್ಸಾಮಲ್ಲಿ ಕೇಳಿದ್ದಾರೆ ಈ ಶಿವ ಚೌ ಶಿವ ಚೌಹಾಣ್ ಅವ್ರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘನೆ ಮಾಡಿದ್ದಾರೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಿ ನಮ್ಮ ಮುಂಚೆ ಪ್ರಿವಿಯಸ್ ಇಯರ್ ಕೇಳಿದಂಥ ಒಂದು ಕ್ವಶನ ನೋಡೋಣ ಆ ಟೈಮಲ್ಲಿ ಇತ್ತೀಚೆಗೆ ಕೇಶವಾನಂದ ಭಾರತಿ ನಿಧನರಾದರು ಇವರು ಸುಪ್ರೀಂ ಕೋರ್ಟ್ನ ಈ ಕೆಳಗಿನ ಯಾವ ನಿರ್ಧಾರಗಳಿಗೆ ಅರ್ಜಿದಾರರಾಗಿದ್ದಾರೆ ಅಂತೇಳಿ ನೋಡಿ ಆಪ್ಷನ್ ಒನ್ ಮೂಲಭೂತ ಹಕ್ಕುಗಳು ಸ್ವತಂತ್ರವಾಗಿವೆ ಆಪ್ಷನ್ ಟು ಸಂವಿಧಾನದ ಮೂಲ ಸಂರಚನೆಯನ್ನು ತಿದ್ದುಪಡಿ ಮಾಡಲಾಗದು ಆಪ್ಷನ್ ತ್ರೀ ಮಾಹಿತಿ ಹಕ್ಕು ಆಪ್ಷನ್ ಫೋರ್ ಸಂಸತ್ತು ಶ್ರೇಷ್ಠವಾದುದು ಈ ಕ್ವೆಶನ್ಗೆ ನೀವು ಆನ್ಸರ್ ಮಾಡಿರಿ ಆಪ್ಷನ್ ಟು ಸರಿಯಾಗಿದೆ ನೋಡಿರಿ ಈ ಕೇಶವಾನಂದ ಭಾರತಿಯವರು ಕೇರಳ ರಾಜ್ಯದವರು ಆ ತೀರ್ಪು ಏನು ಹೇಳ್ತಪ್ಪ ಅಂದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ಬೋದು ಆದರೆ ಯಾವುದೇ ಮೂಲ ಸಂ ಮೂಲ ಸಂರಚನೆಗೆ ಯಾವುದೇ ಧಕ್ಕೆ ಆಗಂತೆ ತಿದ್ದುಪಡಿ ಮಾಡುವಂತಿಲ್ಲ ಅಂತ ಹೇಳ್ತದೆ ಇದು ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ತೀರ್ಪು ನೋಡಿರಿ ಇದರ ವಿಶೇಷತೆ ಇನ್ನೊಂದು ಏನಂದರೆ ಸುಪ್ರೀಂ ಕೋರ್ಟ್ನ ಇತಿಹಾಸದಲ್ಲೇ ಅತಿ ಹೆಚ್ಚು ಅಂದರೆ ಹದಿಮೂರು ನ್ಯಾಯಾಧೀಶರುಗಳು ಪೀಠ ಒಳಗೊಂಡ ಪ್ರಕರಣವಾಗಿದೆ ಇತ್ತೀಚೆಗೆ ನಾವು ಐದು ಪೀಠಗಳನ್ನೊಳಗೊಂಡ ಪ್ರಕರಣಗಳನ್ನು ನೋಡಿದ್ವಿ ಇನ್ನು ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರದ ತೀರ್ಪು ಏನು ಹೇಳ್ತಪ್ಪ ಅಂದರೆ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಅನ್ನು ಪ್ರಸ್ತಾಪಿಸಿತು ಅಂದರೆ ಬೇಸಿಕ್ ಸ್ಟ್ರಕ್ಚರನ್ನು ಯಾವುದೇ ಧಕ್ಕೆ ಆಗದಿತ್ತಿ ಕಾಪಾಡ್ಕೊತ ಹೋಗ್ಬೇಕಂತ ಅಂದರೆ ಸಂವಿಧಾನ ಟೈಮಲ್ಲಿ ರಚನೆ ಮಾಡಿದಾಗ ಅದೇನು ಬೇಸಿಕ್ ಇರುತ್ತಲ್ಲ ಮೂಲ ಸಂವಿಧಾನ ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿದ್ರೆ ನವಂಬರ್ ತಿಂಗಳ ಕರೆಂಟ್ ಅಫೇರ್ ಪಾಯಿಂಟ್ ಆಗಿರ್ತವೆ ಇವು ನೋಡಿರಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಜಿ ಐ ಬಿ ಅಂತ ಕರ್ತಾರೆ ದೇಶದಲ್ಲಿ ವಿನಾಶದ ಅಂಚಿನಲ್ಲಿರುವ ಪಕ್ಷ ಇದೆ ಇದನ್ನು ಐ ಯು ಸಿ ಎನ್ ರೆಡ್ ಲಿಸ್ಟ್ನಲ್ಲಿರುವ ಅಳಿವಿನಂಚಿನಲ್ಲಿರುವ ಪಕ್ಷಿ ಅಂತೇಳಿ ಗುರುತಿಸಿದ್ದೀವಿ ಇನ್ನು ಐ ಯು ಸಿ ಎನ್ ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಈ ಐ ಯು ಸಿ ಎನ್ ರೆಡ್ ಲಿಸ್ಟಲ್ಲಿ ಅಳಿವಿನಂಚಿನಲ್ಲಿರುವ ಪ್ರಾಣಿ ಪಕ್ಷಿಗಳು ಸಸ್ಯಗಳು ಶಿಲೀಂಧ್ರಗಳು ಕೂಡ ಒಳಗೊಂಡಿರ್ತವೆ ಇನ್ನು ಗ್ರೇಟ್ ಇಂಡಿಯನ್ ಬುಸ್ಟಾರ್ಡ್ ನೋಡ್ರಿ ಇದು ರಾಜಸ್ಥಾನ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಮಾತ್ರ ಕಂಡುಬರುತ್ತೆ ನಮ್ಮ ಪ್ರಪಂಚದಲ್ಲಿರುವ ಶೇಕಡ ತೊಂಬತ್ತೈದರಷ್ಟು ಈ ನಮ್ಮ ದೇಶದಲ್ಲೇ ಕಂಡು ಬರ್ತದೆ ಹಾಗೂ ಅಳಿವಿನಂಚಿನಲ್ಲಿರುವ ಕಡಿಮೆ ಸಂಖ್ಯೆ ಒನ್ ಸೆವೆಂಟಿ ಪ್ಲಸ್ ಅಷ್ಟೇ ಇರೋದು ಈ ಬರ್ಡುಗಳು ಆಮೇಲೆ ರಾಜಸ್ಥಾನದ ರಾಜ್ಯ ಪಕ್ಷ ಕೂಡ ಇದು ಆಗಿದೆ ಗ್ರೇಟ್ ಇಂಡಿಯನ್ ಬಸ್ ಅಂತ ಇನ್ನು ಗುಜರಾತ್ನಲ್ಲಿ ಇತ್ತೀಚೆಗೆ ರಾಷ್ಟ್ರೀಯ ಕ್ರೀಡೆಗಳು ಕೂಡ ಜರುಗಿದ್ವು ಆ ರಾಷ್ಟ್ರೀಯ ಕ್ರೀಡೆಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನೋಡ್ಕೊಳ್ರಿ ಎಕ್ಸಾಮಲ್ ಕೇಳ್ಬೋದಾಗಿರುತ್ತೆ ಇನ್ನು ಆರ್ಥಿಕವಾಗಿ ಹಿಂದುಳಿದವರಿಗೆ ಶೇಕಡ ಹತ್ತರಷ್ಟು ಮೀಸಲಾತಿಗೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದಲ್ಲಿ ವಿವಾದ ಉಂಟಾಗಿತ್ತು ಹಾಗಾದರೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೋಡಿದರೆ ನೋಡಿರಿ ನೂರ ಮೂರನೇ ತಿದ್ದುಪಡಿ ಕಾಯ್ದೆ ಅಂದರೆ ಸಂವಿಧಾನ ತಿದ್ದುಪಡಿ ಕಾಯ್ದೆ ಈ ಶೇಕಡ ಹತ್ತರಷ್ಟು ಮೀಸಲಾತಿ ಬಗ್ಗೆ ಹೇಳ್ತದೆ ಅದರ ಬಿಲ್ಲು ಯಾವುದಪ್ಪ ಅಂದರೆ ನೂರ ಇಪ್ಪತ್ತ್ನಾಲ್ಕನೇ ಬಿಲ್ಲು ಬಿಲ್ಲು ಕೂಡ ನೆನಪಿಟ್ಟ ಎಕ್ಸಾಮಲ್ಲಿ ಕೇಳ್ತಾರೆ ಇದು ಶಿಕ್ಷಣ ಮತ್ತು ಸರ್ಕಾರಿ ಹುದ್ದೆಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಶೇಕಡ ಹತ್ತರಷ್ಟು ಮೀಸಲಾತಿ ನೀಡುವ ಕಾಯ್ದೆಯಾಗಿದೆ ಈ ಕಾಯ್ದೆಯನ್ವಯ ಶೇಕಡ ಹತ್ತರಷ್ಟು ಮೀಸಲಾತಿ ನೀಡಿದ ಮೊದಲ ರಾಜ್ಯ ಯಾವಪ್ಪ ಅಂದರೆ ಗುಜರಾತ್ ಇದೆ ನೆನ್ಬಿಟ್ರಿ ಇನ್ನು ಇನ್ನೇ ಜನವರಿ ಇಪ್ಪತ್ತಾರು ನಾವು ಗಣರಾಜ್ಯೋತ್ಸವ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಅದನ್ನೇ ನೀರಿರೋದ್ರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ಇಪ್ಪತ್ತಾರರ ಎಪ್ಪತ್ನಾಲ್ಕನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಈಜಿಪ್ಟ್ ದೇಶದ ಅಧ್ಯಕ್ಷ ಅಬ್ದೆ ಅಬ್ದೆಲ್ಲಾ ಫತಾಹ್ ಅವರಿಗೆ ಆವ್ವಾನ ನೀಡಿದ್ದಾರೆ ಈಜಿಪ್ಟ್ ದೇ ದೇಶದ ಅಧ್ಯಕ್ಷ ಅಬ್ದೆಲ್ಲಾ ಫತಾಹ್ ಇವರ ಹೆಸರನ್ನು ಕೂಡ ನೆನ್ಪಿಟ್ಟರಿ ಇನ್ನು ಎರಡು ವರ್ಷಗಳ ಕಾಲ ಯಾವುದೇ ಅತಿಥಿಗಳು ಬರಲಿಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೋವಿಡ್ ಕಾರಣದಿಂದ ನಾವು ಜನವರಿ ಇಪ್ಪತ್ತಾರು ಯಾಕೆ ಗಣರಾಜ್ಯೋತ್ಸವ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಅಂದರೆ ಅಂದು ನೋಡಿರಿ ನಮ್ಮ ಸಂವಿಧಾನವನ್ನು ಅಂಗಿ ಜಾರಿಗೊಳಿಸಿದ ದಿನ ಆಗಿದೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರಂದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರೇ ಸಂವಿಧಾನನ ಜಾರಿಗೊಳಿಸೋಕೆ ಸ್ಫೂರ್ತಿ ಏನಪ್ಪ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ತಿ ಅಧಿವೇಶನ ಆಗಿರ್ತದೆ ನೋಡಿ ನೋಡಿರಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆ ಜವಹರ್ಲಾಲ್ ನೆಹರು ಅವರು ವಹಿಸಿರ್ತಾರೆ ಅಲ್ಲಿ ಏನಂತ ನಿರ್ಧಾರ ಮಾಡ್ತಾರೆ ಅಂದರೆ ನೆಕ್ಸ್ಟು ಸಾವಿರದ ಒಂಬೈನೂರ ಮೂವತ್ತರ ಜನವರಿ ಇಪ್ಪತ್ತಾರನ್ನು ಪೂರ್ಣ ಸ್ವರಾಜ್ಯ ದಿನ ದಿನವೆಂದು ಆಚರಿಸಲು ನಿರ್ಧರಿಸಲಾಗ್ತದೆ ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತಾರಂದು ಅದರ ಜ್ಞಾಪಕಾರ್ಥ ಜನವರಿ ಇಪ್ಪತ್ತಾರರಂದು ಭಾರತದ ಸಂವಿಧಾನವನ್ನು ಜಾರಿಗೆ ತರಲಾಯಿತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಈ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಬಗ್ಗೆ ಹಲವಾರು ಎಕ್ಸಾಮಲ್ ಕೇಳಿದ್ದಾರೆ ನೆನ್ಪಿಟ್ಟ್ರಿ ಇನ್ನು ನೆಕ್ಸ್ಟ್ ಪಾಯಿಂಟ್ ಗಗನಯಾತ್ರಿಗಳ ತರಬೇತಿ ಕೇಂದ್ರ ಎಲ್ಲಿ ಸ್ಥಾಪನೆ ಆಗಿದೆ ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾನವ ಸಹಿತ ಗಗನಯಾನಕ್ಕೆ ಕಳುಹಿಸಲಿರುವ ನಾಲ್ಕು ಗಗನಯಾನಿಗಳಿಗೆ ತರಬೇತಿ ನೀಡಲು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯ ದೊಡ್ಡ ಉಳ್ಳಾರ್ತಿಯಲ್ಲಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಅಂತೇಳಿ ನೆಕ್ಸ್ಟು ಈ ನಾಲ್ಕು ಗಗನಯಾತ್ರೆಗಳು ಯಾರು ಅಂಥೇಳಿ ನೋಡೋಣ ಇನ್ನು ನಾಯಕನಟ್ಟಿ ನೋಡಿದ್ರೆ ನಮ್ಮ ರಾಜ್ಯದಲ್ಲಿ ಅತಿ ಕಡಿಮೆ ಮಳೆ ಪಡೀತಕ್ಕಂಥ ಪ್ರದೇಶವಾಗಿದೆ ಅದೇ ಅತಿ ಹೆಚ್ಚು ಎಲ್ಲಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೀತದೆ ಪಡೆಯುವಂಥ ಸ್ಥಳ ಆಗಿದೆ ಇನ್ನು ನಾಯಕನಟ್ಟ ಒಂದು ಧಾರ್ಮಿಕ ಕೇಂದ್ರವನ್ನು ಕೂಡ ಆಗಿದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಕರ್ನಾಟಕ ಮೂಲದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ಅವರು ನಿವೃತ್ತಿ ಹೊಂದಿದ್ದಾರೆ ಬುಧವಾರ ಎಸ್ ಅಬ್ದುಲ್ ನಜೀರ್ ಅಂತ ಹೆಸರು ನೆನ್ಪಿಟ್ಟರಿ ನಮ್ಮ ಕರ್ನಾಟಕ ಮೂಲದವರಾಗಿರೋದ್ರಿಂದ ಎಕ್ಸಾಮಲ್ಲಿ ಕೇಳುವತ್ತೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ನಿವೃತ್ತಿ ಹೊಂದಿದ್ದಾರೆ ಯಾರು ಅಂತೇಳಿ ಕೇಳಿದರೆ ಎಸ್ ಅಬ್ದುಲ್ ನಜೀರ್ ಅಂತೇಳಿ ನೆನ್ಪಿಟ್ಟಾರೆ ಇವರು ಇತ್ತೀಚೆಗೆ ಒಂದು ತೀರ್ಪು ನಡೆದ್ ನೋಡಿರಿ ನೋಟುಗಳ ಅಮಾನ್ಯಕರಣ ಕಾನೂನುಬದ್ಧವಾಗಿದೆ ಎಂದು ತೀರ್ಪು ಕೊಟ್ಟ ಪಂಚ ಸದಸ್ಯರ ಸಾಂವಿಧಾನಿಕ ಪೀಠದಲ್ಲಿ ಇವರು ಕೂಡ ಒಬ್ಬರಾಗಿದ್ದರು ಐದು ಸಾಂವಿಧಾನಿಕ ಪೀಠ ಆಗಿತ್ತಲ್ಲ ಫೋರ್ಸ್ಟ್ ಒನ್ ತೀರ್ಪನ್ನು ನೀಡಿರ್ತಾರೆ ಈ ಒಂದರಲ್ಲಿ ಬಿ ವಿ ನಾಗರತ್ನವರು ನಮ್ಮ ಕರ್ನಾಟಕ ಹೈಕೋರ್ಟ್ನಿಂದ ಆಯ್ಕೆಯಾಗಿರ್ತಾರಲ್ಲ ಅವರು ಹಾಗಾಗಿ ಅವರ ಹೆಸರನ್ನು ಕೂಡ ನೆನಪಿರಲ್ರಿ ನಾನು ಆಗಲೇ ಹೇಳ್ದಂಗೆ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇವತ್ತು ಸ್ಟಾರ್ಟ್ ಆಗಿದೆ ಹಾಗಾದರೆ ಈ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ವಾಕ್ಯ ಯಾವುದು ನೋಡಿರಿ ಸಾಮರಸ್ಯದ ಭಾವ ಕನ್ನಡದ ಜೀವ ನೆನ್ಪಿಟ್ರೆ ಎಕ್ಸಾಂಪಲ್ ಕೇಳ್ತಾರೆ ಸಾಮರಸ್ಯದ ಭಾವ ಕನ್ನಡದ ಜೀವ ಅಂತ ಜನವರಿ ಆರಿಂದ ಎಂಟರವರೆಗೆ ನಡೀತಾ ಇದೆ ಇನ್ನು ಪ್ರಧಾನ ವೇದಿಕೆಗೆ ಹೆಸರು ಯಾರು ಹೇಳ್ತಪ್ಪ ಅಂದರೆ ಕನಕ ಶರೀಫ ಸರ್ವಜ್ಞ ಪ್ರಧಾನ ವೇದಿಕೆ ಅಂತೇಳಿ ಎಕ್ಸಾಂಪಲ್ ಕೇಳ್ತಾರೆ ಕನಕದಾಸರು ಷರೀಫರು ಸರ್ವಜ್ಞರು ಹಾವೇರಿ ಜಿಲ್ಲೆಯಲ್ಲಿ ಜನನ ಜನ ಆಗಿರ್ತಾರೆ ಇನ್ನು ನೆಕ್ಸ್ಟ್ ಪಾಯಿಂಟು ಮಹದಾಯಿ ನದಿ ವಿವಾದ ಬಗ್ಗೆ ನಾನು ಹಳೆ ಬಿಡುವಗಳಲ್ಲಿ ಹೇಳಿದ್ದೀನಿ ಅದು ಪದೇ ಪದೇ ನ್ಯೂಸಲ್ಲಿ ಬರ್ತಾ ಇರುತ್ತೆ ನೋಡಿರಿ ಕರ್ನಾಟಕ ಮತ್ತು ಗೋವಾ ಮಧ್ಯೆ ಇದೆ ಆ್ಯಕ್ಚುಲಿ ಮೂರು ರಾಷ್ಟ್ರ ಮೂರು ರಾಜ್ಯಗಳ ಮಧ್ಯೆ ಇದೆ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಕ್ವಶನಲ್ಲಿ ಮಹಾರಾಷ್ಟ್ರನೂ ಕೂಡ ಕೊಡ್ಬೋದಾಗಿರುತ್ತೆ ಹಾಗಾಗಿ ಅದನ್ನು ಕೂಡ ನೆನಪಿಟಲ್ರಿ ಇನ್ನು ಮಹದಾಯಿ ನ್ಯಾಯಾಧೀಕರಣನೂ ಮಾಡಿರ್ತಾರೆ ಅದು ನಮ್ಮ ಕರ್ನಾಟಕಕ್ಕೆ ತ್ರೀ ಪಾಯಿಂಟ್ ನೈನ್ ಟಿ ಎಮ್ ಸಿ ಅಡಿ ನೀರನ್ನು ಹಂಚಿಕೆ ಮಾಡಿರುತ್ತೆ ಈ ನಂಬರನ್ನು ಕೂಡ ನೆನ್ಪಿಟ್ರಿ ತ್ರೀ ಪಾಯಿಂಟ್ ನೈನ್ ಟಿ ಎಮ್ ಸಿ ಅಡಿ ನೀರನ್ನು ಇನ್ನು ಸುಪ್ರೀಂ ಕೋರ್ಟ್ ಬಗ್ಗೆ ಒಂದು ಸಣ್ಣ ಮಾಹಿತಿ ನೋಡಿದ್ರೆ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಮೂರ್ತಿ ಅಂದರೆ ಫಾತಿಮಾ ಬಿವಿ ಅವರು ಇತ್ತೀಚಿನ ಎಸ್ ಡಿ ಎಫ್ ಡಿ ಎಕ್ಸಾಮಲ್ಲಿ ಕ್ವಶ್ ಇದಕ್ಕೆ ಕೇಳಿದರೆ ಆನ್ಸರ್ ಕ್ವಶನ್ ಕೇಳಿದರೆ ಇವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನ್ಯಾಯಮೂರ್ತಿಯಾಗಿ ಆಯ್ಕೆ ಹಾಕ್ತಾರೆ ಒಟ್ಟು ಇದುವರೆಗೆ ಹನ್ನೊಂದು ಮಹಿಳಾ ನ್ಯಾಯಾಧೀಶರು ಇದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನು ಬಿ ವಿ ನಾಗರತ್ನರವರು ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆ ಆಗ್ತಾರೆ ಇಲ್ಲಿ ನ್ಯಾಯಮೂರ್ತಿಯನ್ನು ನೆನ್ಪಿಟ್ಟು ಹೋಗಬೇಕು ಮುಖ್ಯ ನ್ಯಾಯಮೂರ್ತಿ ಅಲ್ಲ ಆಮೇಲೆ ನ್ಯಾಯಮೂರ್ತಿ ನ್ಯಾಯಾಧೀಶ ಎರಡರಲ್ಲಿ ಒಂದು ಬಳಸ್ತಾರೆ ಮುಖ್ಯ ನ್ಯಾಯಮೂರ್ತಿ ಅಂದ್ರೆ ಒಂದೇ ಮುಖ್ಯ ನ್ಯಾಯಾಧೀಶ ಅಂದ್ರೆ ಒಂದೇ ಎರಡು ಪದಗಳು ಒಂದೇ ಕನ್ಫ್ಯೂಸ್ ಆಗಬಾರ್ದು ಇಷ್ಟಾಗಿತ್ತು ಇವತ್ತಿನ ವಿಡಿಯೋ ಈ ವಿಡೋದಲ್ಲಿ ಯಾವುದಾದ್ರೂ ಪಾಯಿಂಟ್ ಮಿಸ್ ಆಯಿತು ಅಂದರೆ ನಾಳೆ ವಿಡೋದಲ್ಲಿ ಆ್ಯಡ್ ಮಾಡ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು